December 9 ನಂತರ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಉಪಚುನಾವಣೆಯಲ್ಲಿ 15 ಕ್ಷೇತ್ರಗಳನ್ನು ನಾವು ಗೆಲ್ತೇವೆ, ಬಹಳ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. December 9 ನಂತರ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವಿಶ್ವಾಸ ಸಿದ್ದರಾಮಯ್ಯನವ್ರದ್ದು. ಸೊ ಉಪಚುನಾವಣೆಯಲ್ಲಿ 15 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಸರ್ಕಾರ ಪತನದ ಭವಿಷ್ಯವನ್ನು ನುಡಿದಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಇದು ಯಾರಿಗೂ ಬೇಡವಾದ ಚುನಾವಣೆ, ಇದರಿಂದ ಯಾರಿಗೆ ಲಾಭ ಆಗ್ತಿದೆ ಅಂತ ಪ್ರಶ್ನೆ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಶ್ರೀಮಂತ್ ಪಾಟೀಲ್ಗಷ್ಟೇ ಲಾಭ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಥಣಿ ಪಟ್ಟಣದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ತೀವ್ರ ರೀತಿಯಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ, ಸರ್ಕಾರದ ಭವಿಷ್ಯವನ್ನು ನುಡಿದಿದ್ದಾರೆ. ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಬಿಟ್ಟಿರೋದಾಗಿ ಅನರ್ಹರು ಹಸಿ ಹಸಿ ಸುಳ್ಳನ್ನು ಹೇಳ್ತಿದ್ದಾರೆ. ಸೊ ಅನರ್ಹರು ಕೊಡ್ತಿರುವಂತಹ ಕಾರಣ ಅದೇನೆ, ಸಂತಿಯಲ್ಲಿ ಪಶುಗಳಂತೆ ಮಾರಾಟವಾದ ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸಿದ್ದರಾಮಯ್ಯ. ಮತದಾರರನ್ನ ಕೇಳಿ ಇವರು ಕಾಂಗ್ರೆಸ್ ಪಕ್ಷ ಏನಾದರೂ ಬಿಟ್ರಾ ಅಂತ ಹೇಳಿ ಮತದಾರರನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಕುಮಟಳ್ಳಿ ಸ್ವಂತ ಊರು, ತೆಲಸಂಗಕ್ಕೆ ಅವಮಾನ ಮಾಡಿದ್ದಾರೆ. ಈಗ ಕುಮಟಳ್ಳಿ ಏನಾದರೂ ಅಲ್ಲಿನ ಕ್ಷೇತ್ರದ ಜನತೆಯನ್ನು ಕೇಳಿ ಪಕ್ಷಾಂತರ ಮಾಡಿದ್ರಾ? ಮಹೇಶ್ ಕುಮಟಳ್ಳಿ, ನೀವು MLA ಆಗುವುದಕ್ಕೆ ಯೋಗ್ಯರೇ ಅಲ್ಲ. ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಬಿಟ್ಟಿರೋದಾಗಿ ಅನರ್ಹರು ಹಸಿ ಹಸಿ ಸುಳ್ಳನ್ನು ಹೇಳ್ತಿದ್ದಾರೆ. ಸೊ ಸಂತೆಗಳಲ್ಲಿ ಪಶುಗಳಂತೆ ನೀವು ಮಾರಾಟ ಆದ್ರಿ ಅಂತ ಹೇಳಿ ಅನರ್ಹರಿಗೆ ಸರಿಯಾಗಿ ತಿರುಗೇಟನ್ನು ನೀಡುತ್ತಿದ್ದಾರೆ. ಮಾತ್ರವಲ್ಲ, ಸರ್ಕಾರದ ಭವಿಷ್ಯವನ್ನು ನುಡಿತಾ ಇದ್ದಾರೆ. ಅದ್ಯಾವ ಸ್ಟ್ರಾಟಜಿ, ಯಾವ ಅಜೆಂಡಾ ಖಂಡಿತವಾಗ್ಲೂ ಗೊತ್ತಿಲ್ಲ, ಬಟ್ ಸಿದ್ದರಾಮಯ್ಯನವರು ಈ ಭವಿಷ್ಯವನ್ನಂತೂ ನುಡಿದಿದ್ದಾರೆ.